ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಮಹಿಳೆಯರನ್ನು ನೆನೆಯುವ ಉದ್ದೇಶದಿಂದ ದೇಶದಾದ್ಯಂತ 75 ವರ್ಷಗಳ ಸವಿ ನೆನಪಿಗಾಗಿ ಅಮೃತ ಮಹೋತ್ಸವದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡೀ ದೇಶದಾದ್ಯಂತ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು, ನಮ್ಮ ಪಾವಗಡ ತಾಲೂಕಿನಲ್ಲೂ ಸಹ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾವಗಡ ತಾಲೂಕಿನ ಶಾಸಕರಾದ ವೆಂಕಟರಮಣಪ ತಿಳಿಸಿದ್ದಾರೆ. ಗುರುವಾರ ತಾಲೂಕಿನ ಹರಚ್ಚಂನಳ್ಳಿಯಲ್ಲಿ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ಧ ಹೋರಾಡಿದ ಅನೇಕ ಮಹನೀಯರನ್ನು ಸ್ಮರಿಸುವ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಸಮಯದಲ್ಲಿ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗಮನಹರಿಸಿ ಸ್ಥಳದಲ್ಲೇ ಪರಿಹರಿಸಲಾಗುವುದು ಎಂದು ತಿಳಿಸಿ, ನಂತರ ಬಳಸಮುದ್ರ ಗ್ರಾಮದಲ್ಲಿ ಮಾತನಾಡಿ, ಈ ತಾಲೂಕಿಗೆ ನಾನು ಶಾಸಕನಲ್ಲ, ನನ್ನ ಪ್ರತಿ ಮತ ಬಾಂಧವರು ಶಾಸಕರಾಗಿದ್ದು ಅವರ ಶ್ರಮದಿಂದ ನಾನು ಶಾಸಕನಾಗಿದ್ದೇನೆ. ತಾಲೂಕನ್ನು ಕೋಟ್ಯಂತರ ರೂಗಳ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ವರ್ಷದಲ್ಲಿ 100 ಕೋಟಿಗೂ ಅಧಿಕ ವಿವಿಧ ಕಾಮಗಾರಿಗಳನ್ನು ನಡೆಸಲಾಗುತ್ತಿದ್ದು, ಪಾವಗಡ ಪಟ್ಟಣದಲ್ಲಿ ರಸ್ತೆಗಳ ನಿರ್ಮಾಣಕ್ಕೆ 2 ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದು, 10 ಕೋಟಿಗಳಲ್ಲಿ ತಾಲೂಕಿನಾದ್ಯಂತ ಚೆಕ್ ಡ್ಯಾಮ್ಗಳ ನಿರ್ಮಾಣ, ತಾಲೂಕಿನಾದ್ಯಂತ ಸುಮಾರು ಅಂದರೆ ವೀರಮನಹಳ್ಳಿ, ಗಂಗಸಾಗರ, ಕಳಮಲಕುಂಟೆ, ಅರಳಕುಂಟೆ, ವೀರಮನಹಳ್ಳಿ ಗೇಟ್ನಿಂದ ಮೊದಲನೇ ಶಾಲೆಗೆ ಹೋಗುವ ರಸ್ತೆ, ಸೂಲನಾಯ್ಕನಹಳ್ಳಿ, ವೆಂಕಟಾಪುರ ರಸ್ತೆಗಳನ್ನು 60 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಬಂದು ನಮಗೆ 75 ವರ್ಷ ಆಯಿತು. ಅದು ಹಿಂದೆ ನಮಗೆ ಸ್ವಾತಂತ್ರ್ಯ ಬರಬೇಕಾದ್ರೆ ಮಹನೀಯರೆಲ್ಲರೂ, ಮಹಾತ್ಮ ಗಾಂಧಿ, ನೆಹರು, ವಲ್ಲಭಾಯಿ ಪಟೇಲ್ ಅಂತ ಮಹನೀಯರೆಲ್ಲ ಪಾದಯಾತ್ರೆ ಮಾಡಿ ಬ್ರಿಟಿಷರ ಹೋರಾಟ ಮಾಡಿದವರ ಮೇಲೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ 75ನೇ ವರ್ಷ ಆಗಿರೋದ್ರಿಂದ ನಾವು ಕೂಡ ಅವರ ಜ್ಞಾಪಕಾರ್ಥಕ್ಕೆ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆರಚಂನಳ್ಳಿಯಿಂದ ಇವರು ಗ್ರಾಮದವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಅಭಿಮಾನ ಇತ್ತು ಅದಕ್ಕಿಂತ ಹೆಚ್ಚಿನ ಅಭಿಮಾನದಿಂದ ಹೂವಿನ ಸರ್ವಾಲಯದ ಸುರಿದು ನಮಗೆ ಸ್ವಾಗತ ಮಾಡಿದ್ದಾರೆ. ನಾನು ಈ ಗ್ರಾಮದ ಎಲ್ಲ ಪ್ರಜೆಗಳಿಗೂ, ಈ ಪ್ರಾಂತದ ಎಲ್ಲ ಬಂದಿರತಕ್ಕಂಥ ಮುಖಂಡರಿಗೂ, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ, ತಾಲೂಕಾದ್ಯಂತ ಕೂಡ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತೇನೆ. ಸರ್, ಇದೇ ವೇಳೆ ನೀವು ಕಾಲ್ನಡಿಗೆ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳೇನಾದರೂ ತಮ್ಮ ಗಮನಕ್ಕೆ ಬಂದರೆ ಅವನ್ನು ಪರಿಹಾರ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತೀರಂತ? ಏನೇ ಸಮಸ್ಯೆಗಳು ಬಂದರೂ ಕೂಡ ಶೀಘ್ರದಲ್ಲಿ ಅಧಿಕಾರಿಗಳನ್ನು ಕರೆಸಿ ಅದು ಪರಿಹಾರ ಮಾಡೋದಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಪಾಗುಣ ಪಟ್ಟಣದಲ್ಲಿ ನಾಗರಕಟ್ಟೆಯಿಂದ ಆ ಕಡೆ ಓಡಾಡಕ್ಕಾಗಲಿಲ್ಲ, 2 ದಿನ ಓಡಾಡಿ ಅದೆಲ್ಲ ನೋಡಿದ ಮೇಲೆ ರೋಡ್ ಮಾಡಲೇಬೇಕು ಅಂತ ನಿನ್ನೆ 2 ಕೋಟಿಗೆ ಮಂಜೂರನ್ನು ಮಾಡಿಸ್ಕೊಂಡು ಬಂದಿದ್ದೀನಿ. ಆ 2 ಕೋಟಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಕೊಟ್ಟಿದ್ದೀನಿ, ಇದೆಲ್ಲ ಸರ್ವೆ ಮಾಡಿ. ಈ ರೀತಿ ಸುಮಾರು 10 ಕೋಟಿನಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಈಗ ಟೆಂಡರ್ ಆಗಿದ್ದಾವೆ, ಕೆಲಸ ಆಗ್ತಾ ಇದೆ. ಸುಮಾರು ನಾನು ಪತ್ರಿಕಾ ಮಾಧ್ಯಮದವರಿಗೆ ಹೇಳ್ತೀನಿ, ಒಂದು ದಿವಸ ಕಳಿಸಲ್ಲ, ಸುಮಾರು 100 ಕೋಟಿ ಕಲಿಪೆಗಳನ್ನು ಮಂಜೂರಾಗಿರ್ತಕ್ಕಂಥದ್ದು, ಇಡೀ 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಲಿಪೆಗಳು ನಾನು ಹೇಳ್ತಾ ಇಲ್ಲ, ಇಂದಿನ ವರ್ಷ ನಾಮೀಕರಣ ಮಾಡಿರ್ತಕ್ಕಂಥ ಕೆಲಸ ನಾನು ಹೇಳ್ತಾ ಇಲ್ಲ. ಈ ಟೆಂಡರ್ ಆಗ್ತಕ್ಕಂಥವು, ಈಗ ನಡೀತಕ್ಕಂಥ ಕಲಿಪೆಗಳನ್ನು ಮಾತ್ರ ನಾನು ಹೇಳ್ತೀನಿ. ಈರಂನಳ್ಳಿ ಗೇಟ್ನಿಂದ ಪುರಾಣಿ ಸ್ಕೂಲ್ ಮುಖಾಂತರ 1 ಕೋಟಿ ರೂಪಾಯಿ, ಪಳವಳ್ಳಿಯಿಂದ ಕನಸಾಗಿರ್ತೀವಿ, ಪಳವಳ್ಳಿಯಿಂದ ದಾಸರಮ್ನಳ್ಳಿಗೆ, ಎಲ್ಲ ರೋಡ್ಗಳು ಲಿಂಕ್ಗಳನ್ನು ನೀಲಮ್ನಳ್ಳಿಗೆ, ತೂಲಾಗಿನಳ್ಳಿ, ಕಡಬಲಕುಂಟೆ, ಕಳಾರಾಗಿ, ಇವಾಗ ಇವೆಲ್ಲ ಅರಳಿಕುಂಟೆ, ಇಂಥ ಎಲ್ಲ ರೋಡ್ಗಳು ಕೂಡ ಇವತ್ತು ಗಂಗಾಪುರ ರೋಡ್ ಕೂಡ 2.5 ಕೋಟಿ. ಈ ರೀತಿ ಸಾಕಷ್ಟು ಈಗ 60 ಕೋಟಿ ಡಾಬೀಕರಣಗಳನ್ನು ಟೆಂಡರ್ ಪ್ರಕೃತಿ ನಡೆದಿದೆ. ತಿಂಗಳೊಳಗಾಗಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಇದೆಲ್ಲ ಮಾಡಬೇಕಾದ್ರೆ ನೀವೆಲ್ಲರೂ ಕಾರಣಕರ್ತ, ನಿಮ್ಮ ಆಶೀರ್ವಾದದಿಂದ ಇದೆಲ್ಲ ಮಾಡಿದ್ದೀನಿ ಹೊರತು ನನ್ನಿಂದ ಅಲ್ಲ. ನಾನು ನಾಮಕಾವತಿಕ್ಕೆ ಶಾಸಕ, MLA ಅಂತ ಸೈನ್ ಮಾಡಕ್ಕೆ ಶಾಸಕ, ನೀವೆಲ್ಲರೂ ಜಾತಕರು ಅನ್ನೋ ಭಾವನೆಯಿಂದ ನಾನು ಕೆಲಸ ಮಾಡಿದ್ದೀನಿ. ಮುಂದೆ ಕೂಡ ಸರ್ವತೋಮುಖವಾದ ಅಭಿವೃದ್ಧಿ ಕೆಲಸಗಳಿಗೆ ಪ್ರಾಮಾಣಿಕವಾದ ಒತ್ತನ್ನು ಕೊಟ್ಟು ಕೆಲಸಗಳನ್ನು ಮಾಡ್ತೀವಿ ಎನ್ನುವ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ನನ್ನ ಮಾತು ಹೇಳಿ ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.
ಶಾಸಕರಾದ ವೆಂಕಟರಮಣಪ್ಪರವರ ಪುತ್ರ ಎಚ್ ವಿ ವೆಂಕಟೇಶ್ ಮಾತನಾಡಿ, ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅತ್ಯಂತ ಹೆಚ್ಚು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಎಂದು ಹರ್ಷದಿಂದ ಮಾತನಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಿಂದ ಇದ್ದಾರೆ. ಅವರೆಲ್ಲ ಅವ್ರು ನೋಡ್ತಾ ಇದ್ರೆ ನಮ್ಗೆ ಒಂಥರ ತುಂಬಾ ಖುಷಿ ಆಗ್ತಾ ಇದೆ. ಲೋಕಲ್ ಜಾಸ್ತಿ ಹೆಚ್ಚಿನ ಜನ ಸೇರಿ ನಮ್ಗೆ ಅಭೂತಪೂರ್ವ ಸ್ವಾಗತವನ್ನು ಕೋರಿದ್ದಾರೆ. ಎಲ್ರಿಗೂ ನಮ್ಗೆ ಈ ನಾಲ್ಕು ತಿರುಮಣಿ ರಾಯಚೇರ್ಲು ನಮ್ಮ ಅಚ್ಚಂನಹಳ್ಳಿ ಎಲ್ಲ ನಾಲ್ಕೈದು ಪಂಚಾಯತಿಯಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ರಿಗೂ ತುಂಬಾ ಸಂತೋಷ ಆಗ್ತಿದೆ. ಸದಾ ಅವ್ರ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧವಾಗಿತ್ತು ಅಂತೇಳಿ. ಒಂದು ರೀತಿಯಲ್ಲಿ ಈ ಒಂದು ಪಾದಯಾತ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ದೃಶ್ಯ ಕಂಡುಬಂದಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಸೋಮರ ನಾಯ್ಕ, ನಗರ ಘಟಕದ ಅಧ್ಯಕ್ಷರಂತ ಸುದೇಶ್ ಬಾಬು, ಪುರಸಭಾಧ್ಯಕ್ಷರಂತ ವೇಲುರಾಜು, ಮಾಜಿ ಅಧ್ಯಕ್ಷರಾದ ಎ ಶಂಕರ್ ರೆಡ್ಡಿ, ಗುರಪ್ಪ, ಪುರಸಭಾ ಸದಸ್ಯರಾದ ತೆಂಗಿನಕಾಯಿ ರವಿ, ಪಿ ಎಚ್ ರಾಜೇಶ್, ವೆಂಕಟರಮಣ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಟಿ ಎನ್ ನರಸಿಂಹಯ್ಯ, ಅನ್ನದಾನಪುರ ಲಕ್ಷ್ಮೀನಾರಾಯಣ, ವೆಂಕಟಮನಹಳ್ಳಿ ನಾನಿ, ಮುಖಂಡರಾದ ಪ್ರಮೋದ್ ಕುಮಾರ್, ಶೇಷಗಿರಿ, ರಾಯಚೇರ್ಲು ವೆಂಕಟೇಶ್, ವೆಂಕಟಮನಹಳ್ಳಿ ಬೊಮ್ಮಯ್ಯ, ವಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ಮುತ್ಯಾಲಪ್ಪ, ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ನಾಗರಾಜ್ ಸೇರಿದಂತೆ ಈ ಭಾಗದ ನೂರಾರು ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದರು. ಇನ್ನು ಒಂದು ಪಾದಯಾತ್ರೆಯ ವಿಶೇಷ ಏನಪ್ಪ ಅಂದರೆ, ಪಾದಯಾತ್ರೆ ಉದ್ದಕ್ಕೂ ಶಾಸಕರು ಹಾಗೂ ಮುಖಂಡರಿಗೂ ಕಾರ್ಯಕರ್ತರು ಹೂವಿನ ಸುರಿಮಳೆಗಳಿದ್ದರು. ಪಾದಯಾತ್ರೆಯಲ್ಲಿ ಡೊಳ್ಳು ಕುಣಿತ, ಬೊಂಬೆಯಾಟ ಮತ್ತಿತರ ಕಲಾ ಪ್ರಕಾರಗಳು ಆಕರ್ಷಣೆಗೊಂಡವು. ಪಾದಯಾತ್ರೆಯಲ್ಲಿ ಕಾರ್ಯಕರ್ತರಿಗೆ ತಿಂಡಿ, ಊಟ, ಎಳೆನೀರು, ಬಿಸ್ಕೆಟ್ ಮತ್ತು ತಂಪು ಪಾನೀಯಗಳನ್ನು ದಾರಿಯುದ್ದಕ್ಕೂ ವಿತರಣೆ ಮಾಡಲಾಯಿತು. ಒಟ್ಟಿಗೆ ಮೊದಲನೇ ದಿನ, ಪಾದಯಾತ್ರೆಯ ಮೊದಲನೇ ದಿನ ಅತ್ಯಂತ ಯಶಸ್ವಿಯಾಗಿ ನಾಗಲಮಾಡಿಕೆ ಗ್ರಾಮಕ್ಕೆ 6 ಗಂಟೆಗೆ ತಲುಪಿ ಈ ಒಂದು ಪಾದಯಾತ್ರೆಯು ಮುಕ್ತಾಯಗೊಳಿಸಲಾಯಿತು. ಇಲ್ಲಿಗೆ ನಮ್ಮ ಇಂದರ ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸಲಾಗಿತ್ತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ರಾಯಲ್ ಅನಿಲ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.